ಮಹಾಮಳೆಯ ಹೊಡೆತಕ್ಕೆ ಸಿಲುಕಿದ ಶಿರೂರು ಅಕ್ಷರಶಃ ಸ್ಮಶಾನದಂತಾಗಿದೆ. ಗುಡ್ಡದ ಕೆಳಗೆ ಸಿಲುಕಿ ಸತ್ತವರೆಷ್ಟು ಅನ್ನೋದನ್ನ ಲೆಕ್ಕ ಹಾಕೋದೇ ಕಷ್ಟವಾಗ್ತಿದೆ. ಯಮಗುಡ್ಡದ ಕುಸಿತದ ಮಧ್ಯೆ ರಣರಣ ರಣಚಂಡಿ ಮಳೆ ನರಕ ತೋರಿಸ್ತಿದೆ. ಶಿರೂರಲ್ಲಿ ಮಹಾ ದುರಂತ ನಡೆದು 5 ದಿನವೇ ಆಗೋಯ್ತು, ಆದ್ರೂ ಸಹ ಕಂಟ್ರೋಲ್ಗೆ ಸಿಕ್ತಿಲ್ಲ. ಮಳೆಯೂ ನಿಲ್ತಿಲ್ಲ, ಆ ಕಡೆ ಗುಡ್ಡ ಕುಸಿತವೂ ನಿಲ್ತಿಲ್ಲ. ಸ್ಮಶಾನದಂತಾದ ಊರಲ್ಲಿ ಜೆಸಿಬಿ ಟಿಪ್ಪರ್ಗಳ ಸದ್ದು ಜೋರಾಗಿದೆ. ಮತ್ತೆಲ್ಲಿ ಮತ್ಯಾರ ಮೃತದೇಹ ಸಿಗುತ್ತೋ ಅನ್ನೋ ಅನುಮಾನದಲ್ಲೇ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಐದು ದಿನ ಕಳೆದ್ರೂ ಕುಸಿಯುತ್ತಿದೆ ಯಮಗುಡ್ಡ. ಬೆಟ್ಟದ ಕೆಳಗೆ ಜೀವಂತ ಸಮಾಧಿಯಾದ ಚಾಲಕ. ಶಿರೂರಿನ ಬೆಟ್ಟದ ಕೆಳಗೆ ಹುಡುಕಿದಲ್ಲೆಲ್ಲ ಮೃತದೇಹಗಳು ಪತ್ತೆಯಾಗ್ತಿವೆ. ಈವರೆಗೆ 7 ಮಂದಿಯ ಮೃತದೇಹ ಹೊರಗೆ ತೆಗೆದಿರೋ ಎನ್ಡಿಆರ್ಎಫ್ ಸಿಬ್ಬಂದಿ ಎಡೆಬಿಡದೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. 10 ಜೆಸಿಬಿ 15 ಟಿಪ್ಪರ್ಗಳ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಆದರೆ ಮಳೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರೋದ್ರಿಂದ ಎನ್ಡಿಆರ್ಎಫ್ ಸಿಬ್ಬಂದಿ ಸುಸ್ತಾಗಿ ಹೋಗಿದ್ದಾರೆ. ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು 5ನೇ ದಿನ. 5ನೇ ದಿನವೂ ಸಹ ಮಣ್ಣು ತೆರೆಯುವಂತಹ ಒಂದು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಯಮಗುಡ್ಡದ ಕೆಳಗೆ ಲಾರಿಯೊಂದು ಹೂತು ಹೋಗಿರೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಲಾರಿಯ ಲೊಕೇಶನ್ ಕೊನೆಯದಾಗಿ ಇದೇ ಜಾಗದಲ್ಲೇ ಅಂತ್ಯವಾಗಿದೆ. ಹೀಗಾಗಿ ನದಿ ನೀರಲ್ಲಿ ಕೊಚ್ಚಿ ಹೋಗಿರ್ಬೇಕು, ಇಲ್ಲ ಗುಡ್ಡದ ಮಣ್ಣಲ್ಲಿ ಹೂತು ಹೋಗಿರ್ಬೇಕು ಅಂತ ಹುಡುಕಾಟ ನಡೆಸುತ್ತಿದ್ದಾರೆ. ಚಾಲಕನೂ ಸಹ ನಾಪತ್ತೆಯಾಗಿರೋದ್ರಿಂದ ಗಂಗಾವಳಿ ನದಿಯಲ್ಲೂ ಹುಡುಕಾಡ್ತಿರೋ ಎನ್ಡಿಆರ್ಎಫ್ಗೆ ಮಳೆಯೇ ದೊಡ್ಡ ಸವಾಲಾಗಿದೆ. ನದಿ ನೀರು ವೇಗವಾಗಿ ಹರಿತಿರೋದ್ರಿಂದ ಬೋಟ್ ಇಳಿಸೋದಕ್ಕೆ ಆಗದೆ ಪರದಾಡ್ತಿದ್ದಾರೆ. ಇಟ್ ಇಸ್ ವೆರಿ ಅನ್ಸ್ಟೇಬಲ್, ಅದು ಸ್ಯಾಚುರೇಷನ್ ಕೆಪಾಸಿಟಿ ರೀಚ್ ಆಗಿದೆ. ಮಳೆ ಬಂದ್ರೆ ಅದು ಮತ್ತೆ ಬೀಳುತ್ತದೆ. ಸೊ ವಿ ಕೆನಾಟ್ ಟೇಕ್ ರಿಸ್ಕ್ ಆಫ್ ಪೀಪಲ್. ನಾನು ಪ್ರೊಹಿಬಿಟರಿ ಆರ್ಡರ್ಸ್ ಪಾಸ್ ಮಾಡಿದೀನಿ ಅಂಡ್ ಪೊಲೀಸ್ ಇಸ್ ಎನ್ಫೋರ್ಸಿಂಗ್ ಇಟ್. ಮುಳುಗುತ್ತಿದೆ ಕೊಡಗು, 20 ಮನೆ ಜಲಾವೃತ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಅಕ್ಷರಶಃ ನರಕ ದರ್ಶನವಾಗ್ತಿದೆ. 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಎಲ್ಲರನ್ನೂ ನಿರಾಶ್ರಿತರ ತಾಣಕ್ಕೆ ಶಿಫ್ಟ್ ಮಾಡಲಾಗಿದ್ದು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಪ್ರತಿ ವರ್ಷವೂ ಸತ್ತು ಸತ್ತು ಬದುಕ್ತಿದ್ದೇವೆ, ನಮ್ಮ ಕಷ್ಟಕ್ಕೆ ಶಾಶ್ವತ ಪರಿಹಾರವೇ ಇಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿಯ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಕುಶಲನಗರದ ಸಾಯಿ ಬಡಾವಣೆ ಕೆಲವು ಮನೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು, ಅಲ್ಲಿರುವಂತಹ ಜನರು ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ತೆರಳಿರುವಂತದ್ದು. ಸರ್, ಎಲ್ಲ MP MLAಗಳು ಎಲ್ಲರೂ ಬಂದ್ರು, ಎಲ್ಲರೂ ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ರು. ಹೊತ್ತು ಇದಕ್ಕೆ ಯಾರು ಪರಿಹಾರ ಕಂಡುಕೊಟ್ಟಿಲ್ಲ. ಎಲ್ಲ ಮನೆಗಳು ಖಾಲಿ ಮಾಡಿದೀವಿ ಆಲ್ಮೋಸ್ಟ್. ಈ ಏರಿಯಾದಲ್ಲಿ ನಾವ್ ಏನ್ ವಾಸ ಇರ್ತೀವಿ ಅವರೆಲ್ಲ ಮನೆ ಖಾಲಿ ಮಾಡಿರ್ತೀವಿ. ಮರಣ ಮಳೆ ಹೊಡೆತ, ರೋಗಿಗಳ ಪರದಾಟ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರ ಒಂದೆರಡಲ್ಲ. ಕಾಡಿನಂಚಿನಲ್ಲಿರೋ ಅಂಗಾವ್ ಗ್ರಾಮದಲ್ಲಿ ನೆಟ್ವರ್ಕ್ ಇಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆಯೂ ಇಲ್ಲ. ಹೀಗಾಗಿ ತೀವ್ರ ಜ್ವರದಿಂದ ಮೂರ್ಛೆ ಹೋಗಿದ್ದ ಮಹಿಳೆಯನ್ನ 5 ಕಿಲೋಮೀಟರ್ ದೂರ ಡೋಲಿಯಲ್ಲಿ ಹೊತ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಒಟ್ಟಿನಲ್ಲಿ ಮಹಾಮಳೆ ಹೊಡೆತಕ್ಕೆ ಕರುನಾಡೆ ಮುಳುಗಿ ಹೋಗ್ತಿದ್ದು ಸಾವು ನೋವಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.